ಬರುವಂತಹ ಜೂನ್ ಜುಲೈ ಒಳಗಡೆ 8,000 ಶಾಲಾ ಕೋಟೆಗಳು ಈ ರಾಜ್ಯದಲ್ಲಿ ಪ್ರಥಮ ಬಾರಿ ರಾಜ್ಯ ಹುಟ್ಟಿದ ಮೇಲೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಶಾಲಾ ಕೋಟೆಗಳ ನಿರ್ಮಾಣ ದಾಖಲೆ ನಿರ್ಮಾಣ ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ವಿವೇಕ ಅಂತ ಹೆಸರಿಟ್ಟಿದ್ದೀವಿ. ವಿವೇಕ ಅಂತ ಹೆಸರಿಟ್ಟ ಮೇಲೆ ವಿವೇಕ ಅಂದರೆ ಜ್ಞಾನ. ಸ್ವಾಮಿ ವಿವೇಕಾನಂದರ ಒಂದು ಪ್ರೇರಣೆ, ಒಂದು ಸ್ಫೂರ್ತಿ ಸಿಗಲಿ ಅಂತ ಇಟ್ಟಿದ್ದೇವೆ. ಸ್ವಾಮಿ ವಿವೇಕಾನಂದರು ಒಬ್ಬ ಅತ್ಯಂತ ಶ್ರೇಷ್ಠ ಸನ್ಯಾಸಿ. ಹೀಗಾಗಿ ಅದರ ದ್ಯೋತಕವಾಗಿ ನಾವು ಇಟ್ಟಂಥದ್ದನ್ನು ಕಾಂಗ್ರೆಸ್ ಪಕ್ಷದವರು ಟೀಕೆ ಮಾಡ್ತಾರೆ, ಅವಿವೇಕ ಅಂತ ಕರೆದಿದ್ದಾರೆ. ನಾಚಿಕೆ ಆಗಬೇಕು ನಿಮಗೆ. ನಿಮ್ಮ ಕಾಲದಲ್ಲಿ ಶಾಲಾ ಕಟ್ಟಡ ಬಿಡಿ, ಶಾಲೆಗೆ ಶೌಚಾಲಯವನ್ನು ಕಟ್ಟುವಂಥ ಯೋಗ್ಯತೆ ನಿಮಗಿಲ್ಲ. ಶೌಚಾಲಯ, ಹೆಣ್ಣು ಮಕ್ಕಳಿಗೆ ಶೌಚಾಲಯ ಕಟ್ಟುವಂಥ ಯೋಗ್ಯತೆ ನಿಮಗಿಲ್ಲ. ನಾಚಿಕೆ ಆಗಬೇಕು. ವಿವೇಕ ಅಂತ ಹೆಸರಿಟ್ರೆ ಸ್ವಾಮಿ ವಿವೇಕಾನಂದಗೆ ಅಪಮಾನ ಮಾಡೋ ರೀತಿಯಲ್ಲಿ ಅವಿವೇಕ ಅಂತ ಯೋಜನೆಯನ್ನು ಕರಿತೀರಿ. ನಾನು ಹೇಳ್ತೀನಿ, ಯಾರು ಅವಿವೇಕ ಅಂತ ಕರೆದಿದ್ದೀರಿ ನೀವು ಅಜ್ಞಾನಿಗಳು, ಅಜ್ಞಾನಿಗಳು, ಅವಿವೇಕಿಗಳು ನೀವು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಪಡ್ತೇನೆ. ಶಿಕ್ಷಣದಲ್ಲಿ ಮುಂದೆ ಬರಬೇಕು. ನಮ್ಮ ಮಕ್ಕಳು ಒಳ್ಳೆಯ ಉದ್ಯೋಗವನ್ನು ಕಲಿತು ಸಾಧನೆಯನ್ನು ಮಾಡಬೇಕು. ಅದಕ್ಕಾಗಿ ಈ ಯೋಜನೆಯನ್ನು ಮಾಡಿದ್ದೇವೆ. ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಟ್ಟಿದ್ದೇನೆ. ಕಾರ್ಮಿಕರ ಮಕ್ಕಳಿಗೆ ಇವತ್ತು 400 ಕೋಟಿ ರೂಪಾಯಿ ವಿದ್ಯಾನಿಧಿಯನ್ನು ಕೊಟ್ಟಿದ್ದೇವೆ. ರೈತ ಕೂಲಿಕಾರರ ಮಕ್ಕಳಿಗೆ ಇವತ್ತು ವಿದ್ಯಾನಿಧಿಯನ್ನು ಕೊಟ್ಟಿದ್ದೇವೆ. ಮೀನುಗಾರರಿಗೆ ಕೊಟ್ಟಿದ್ದೇವೆ, ನೇಕಾರರಿಗೆ ಕೊಟ್ಟಿದ್ದೇವೆ. ಅದೇ ರೀತಿ ಟ್ಯಾಕ್ಸಿ ಡ್ರೈವರ್, ರಿಕ್ಷಾ ಡ್ರೈವರ್ ಕೂಡ ಕೊಡ್ತಾ ಇದ್ದೇವೆ. ದುಡಿಯೋ ವರ್ಗಕ್ಕೆ ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷ ಬಂದಾಗ ದುಡ್ಡೇ ದೊಡ್ಡಪ್ಪ, ನಮ್ಮ ಪಕ್ಷ ಬಂದಾಗ ದುಡಿಮೆ ದೊಡ್ಡಪ್ಪ, ಇದು ನಮ್ಮ ನೀತಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.